ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತದೆ. 20ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ ಅಂತ. 20ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ. ಈಗ ಆಲ್ರೆಡಿ ಈ ಒಂದು ಅನಿಲ ದುರಂತದಿಂದ 8 ಮಂದಿ ಈಗ ಆಲ್ರೆಡಿ ಸಾವನ್ನಪ್ಪಿರುವಂತದ್ದು. ವಿಶಾಖಪಟ್ಟಣಂನಲ್ಲಿ ಅನಿಲ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನುಷ್ಯರಿಗೆ ಮಾತ್ರ ಅಲ್ಲ, ಈ ಒಂದು ವಿಷ ಅನಿಲದಿಂದ ಸಾವನ್ನಪ್ಪತಾ ಇರುವಂತದ್ದು, ಈ ಒಂದು ದುರಂತದಲ್ಲಿ ಪ್ರಾಣಿಗಳು ಕೂಡ ಸಾವನ್ನಪ್ಪತಾ ಇದ್ದಾವೆ. ನಾಯಿ ಹಸು ಸೇರಿದಂತೆ ಪ್ರಾಣಿಗಳು ಕೂಡ ಸಾವನ್ನಪ್ಪತಾ ಇರುವಂತದ್ದು ಒಂದು ದೃಶ್ಯಾವಳಿಯನ್ನು ಗಮನಿಸ್ತಾ ಇದೀವಿ. ಆ ಒಂದು ನಾಯಿ ಕೂಡ ವಿಷ ಅನಿಲವನ್ನು ಸೇವಿಸಿದಂತ ಹಿನ್ನೆಲೆಯಲ್ಲಿ ಉಸಿರಾಟಕ್ಕೆ ತೊಂದರೆ ಆಗಿತ್ತು. ಅದಕ್ಕೆ ಆ ಒಂದು ನಾಯಿಗೆ ನೀರನ್ನ ಹಾಕ್ತಾ ಇದ್ದಾರೆ ಸ್ವಲ್ಪ ಚೇತರಿಸಿಕೊಳ್ಳಿ ಅಂತ. ಆದರೂ ಕೂಡ ಆಗ್ತಾ ಇಲ್ಲ. ಸಾಕಷ್ಟು ಪ್ರಾಣಿಗಳು ಕೂಡ ಈಗ ಆಲ್ರೆಡಿ ಸಾವನ್ನಪ್ಪಿರುವಂತದ್ದು ವಿಷ ಅನಿಲವನ್ನ ಸೇವಿಸಿ. ಈ ಒಂದು ದುರಂತ ನಡೆದಿದ್ದು ಬೆಳಗ್ಗೆ 3 ಗಂಟೆಗೆ. ಅಂದ್ರೆ ಆ ಫ್ಯಾಕ್ಟರಿ ಓಪನ್ ಆಯ್ತಲ್ಲ, ಸೊ ಆ ಫ್ಯಾಕ್ಟರಿ ಓಪನ್ ಆಯ್ತು ಬೆಳಗ್ಗೆ 3 ಗಂಟೆಯ ಸುಮಾರಿಗೆ ಲೀಕೇಜ್ ಆಗಿದೆ. ಗ್ಯಾಸ್ ಲೀಕ್ ಆದಂತ ಹಿನ್ನೆಲೆಯಲ್ಲಿ, ಅದೆಷ್ಟೋ ಸಾವಿರ ಮೆಟ್ರಿಕ್ ಟನ್ ಗ್ಯಾಸ್ ಲೀಕ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಸುಮಾರು 5 ರಿಂದ 6 ಹಳ್ಳಿಗಳಿಗೆ ಈಗ ಆಲ್ರೆಡಿ ವ್ಯಾಪಿಸ್ಬಿಟ್ಟಿದೆ. ಸೊ ಹೀಗಾಗಿ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಇನ್ನ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಜೊತೆ ಈಗ ಆಲ್ರೆಡಿ ಮಾತನಾಡಿದ್ದೇನೆ, ಹಾಗೆ ಎನ್ ಡಿ ಆರ್ ಎಫ್ ಸಿಬ್ಬಂದಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೇನೆ, ಇನ್ನು ಅಲ್ಲಿನ CM ಆಗಿರುವಂತ ಜಗನ್ಮೋಹನ್ ರೆಡ್ಡಿ ಜೊತೆನೂ ಕೂಡ ಮಾತನಾಡಿದ್ದೇನೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಿಳಿಸಿರುವಂಥದ್ದು. ಯಾವ ರೀತಿಯಾದಂತ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು, ಬೇಗ ತ್ವರಿತವಾಗಿ ಕ್ರಮಗಳನ್ನ ಕೈಗೊಳ್ಳಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಜಗನ್ಮೋಹನ್ ರೆಡ್ಡಿ ಅವರ ಜೊತೆ ಕೂಡ ಮಾತನಾಡಿದ್ದಾರೆ. ఏదో చెప్పారు చిన్నపిల్లలతో ఉన్నారు కదా, ఏ బయటికి వెళ్ళిపోండి, ఈయన ఎంత చనిపోతున్నారో లేకపోతే కళ్ళు పడిపోతున్నారంట ఈ స్మెల్ తీసుకున్న వాళ్ళంతా అని చెప్పారు. చిన్నపిల్లలు ఉన్నారు కదా, దూరంగా ఎక్కడికి వెళ్ళిపోతాం. మీరు ఎక్కడ ఉంటున్నారు? మేము ఇదే చెప్పారు. ఇదే ఊరు మాది ఓడిపోతాం. ನೋಡ್ತಿದ್ದೀರಲ್ಲ ಅಲ್ಲಿನ ಜನ ಎಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ. ಅನಿಲ ದುರಂತಕ್ಕೆ ಪ್ರಾಣಿಗಳು ಕೂಡ ಬಲಿಯಾಗ್ತಾ ಇರುವಂಥದ್ದು. ಆಂಧ್ರ ಪ್ರದೇಶದಲ್ಲಿ ಬೆಳಗಿನ ಜಾವ ನಡೆದಿರುವಂತ ಈ ಒಂದು ದುರಂತ ಪ್ರಕರಣ ಇದು. ಸುಮಾರು 8 ಜನ ಈಗ ಆಲ್ರೆಡಿ ಸಾವನ್ನಪ್ಪಿದ್ರೆ ಈ ಒಂದು ವಿಷ ಅನಿಲವನ್ನ ಸೇವಿಸಿ. ಇನ್ನ 2 ಈ ವಿಷ ಅನಿಲ ವ್ಯಾಪಿಸ್ತಾ ಇದೆ ಅನ್ನುವ ಕಾರಣಕ್ಕೆ ರಸ್ತೆಯಲ್ಲಿ ಓಡೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ 2 ಸಾವನ್ನಪ್ಪಿದ್ದಾರೆ. ಆ ಸೋರಿಕೆ ಆಗ್ತಾ ಇರುವಂತ ಅನಿಲದಿಂದ ಸಾಕಷ್ಟು ಜನ ಆ ಒಂದು ವಿಷ ಅನಿಲವನ್ನ ಸೇವಿಸಿ ಎಲ್ಲೆಲ್ಲಿ ಓಡಾಡ್ತಾ ಇದ್ರು ಆ ಒಂದು ಸ್ಥಳದಲ್ಲೇ ಬಿದ್ದು ಒದ್ದಾಡ್ತಾ ಇರುವಂಥದ್ದು. ಅಂಥವರನ್ನ ಆಂಬ್ಯುಲೆನ್ಸ್ಗಳ ಮುಖಾಂತರ ಆಸ್ಪತ್ರೆಗೆ ರವಾನಿಸಲಾಗ್ತದೆ, ಆಸ್ಪತ್ರೆಗಳಿಗೆ ಕೊಂಡೊಯ್ಯಲಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಚಿಕ್ಕ ಪುಟ್ಟ ಮಕ್ಕಳಿಗಂತೂ ಸಾಕಷ್ಟು ತೊಂದರೆ ಎದುರಾಗಿರುವಂಥದ್ದು, ಏಕೆಂದರೆ ಸರಿಯಾಗಿ ಉಸಿರಾಟವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸುಮಾರು 5,000ಕ್ಕೂ ಹೆಚ್ಚು ಜನರನ್ನ, ಅಂದರೆ ಆ ಒಂದು ಸುತ್ತಮುತ್ತಲಿನ ಭಾಗದ ಪ್ರದೇಶದಲ್ಲಿದ್ದಂಥ ಸುಮಾರು 5,000ಕ್ಕೂ ಹೆಚ್ಚಿನ ಜನರನ್ನ ಆಸ್ಪತ್ರೆಗೆ ಸೇರಿಸಲಾಗ್ತಾ ಇದೆ. ಏಕೆಂದರೆ ಉಸಿರಾಟದ ಸಮಸ್ಯೆ ಅಲ್ಲಿ ಎದುರಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ್ಯಾವ ವಾಹನಗಳು ಬರ್ತವೋ ಆ ಎಲ್ಲ ವಾಹನಗಳಲ್ಲೂ ಕೂಡ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಇನ್ನು 20 ಜನರ ಪರಿಸ್ಥಿತಿಯಂತೂ ತೀವ್ರ ಗಂಭೀರವಾಗಿದೆಯಂತೆ. ಇನ್ನು ಜಗನ್ಮೋಹನ್ ರೆಡ್ಡಿ ಅವರು ಯಾವೆಲ್ಲ ಸಾಧ್ಯತೆಗಳಿದೆಯೋ, ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ತ್ವರಿತಗತಿಯಲ್ಲಿ ಕೈಗೊಳ್ಳಿ ಅಂತ ಅಲ್ಲಿನ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಮಗೆ 2 ದೃಶ್ಯಾವಳಿಗಳನ್ನ ಈಗ ತೋರಿಸ್ತಾ ಇದ್ದೀವಿ. ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿದೆ ಅಂತ. ಈ ಕುರಿತಂತೆ ಮಾತಾಡ್ಲಿಕ್ಕೆ ತಜ್ಞ ವೈದ್ಯರಾಗಿರುವಂತ ಶ್ರೀನಿವಾಸ್ ಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈ ಒಂದು ವಿಶಾಖಪಟ್ಟಣಂನಲ್ಲಿ ಆಗಿರುವಂತ ದುರಂತವನ್ನ ನೋಡ್ತಾ ಇದ್ವಿ, ಅನಿಲ ದುರಂತವನ್ನ. ವಿಷ ಅನಿಲ ವ್ಯಾಪಿಸ್ತಾ ಇದೆ, ಸುಮಾರು 5,000ಕ್ಕೂ ಹೆಚ್ಚಿನ ಜನ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ, ಹಾಗೆ ಅವರಿಗೆ ಉಸಿರಾಟದ ತೊಂದರೆಯಿಂದ ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಅಲ್ಲಲ್ಲೇ ಬೀಳ್ತಾ ಇದ್ದಾರೆ. ಏನೇನೆಲ್ಲ ಸಮಸ್ಯೆಗಳಾಗುತ್ತೆ ಈ ರೀತಿಯಾಗಿ ಲೀಕೇಜ್ ಆದಾಗ ಅಂತ? ಸರ್, ಮೊದಲನೇದಾಗಿ ಇದು ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಬ್ರೈನ್ ಮೇಲೆ ಎಫೆಕ್ಟ್ ಮಾಡುವಂತದ್ದು. ಸೊ ಹಾಗಾಗಿ ಗಿಡಿನೆಸ್, ಕಣ್ಣು ಮಂಜಾಗೋದು, ಸ್ಕಿನ್ ಇರಿಟೇಷನ್ ಆಗೋದು, ಈ ಕಣ್ಣು ಉರಿ, ಕಣ್ಣು ನವೆ ಆಗೋದು, ಇವುಗಳು ಕಾಮನ್ ಸಿಂಪ್ಟಮ್ಸ್. ಅಂದ್ರೆ ಅಲ್ಲಿ ಆ ಊರು ಸುತ್ತಮುತ್ತ ಹಳ್ಳಿಗಳು 9-10 ಹಳ್ಳಿಗಳು ಏನ್ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ದೂರ ಬಂದಷ್ಟು ಅದ್ರದ್ದು ಎಫೆಕ್ಟ್ ಕಮ್ಮಿ ಆಗ್ತಾ ಹೋಗ್ತದೆ, ಅದೊಂದು ಒಳ್ಳೆಯ ಉತ್ತಮ ಅಂಶ. ಮತ್ತೆ ಚೆನ್ನಾಗಿ ಗಾಳಿ ಇದ್ರೆ
ಇನ್ನೂ ಒಳ್ಳೇದು, ಅದು ಡೈಲ್ಯೂಷನ್ ಆಗುತ್ತೆ. ಇದು ಸ್ಟಿರಿನ್ ಅಂತ ಈ ಕೆಮಿಕಲ್ಸ್ ಅಂತ ನಾವು ಈ ಪ್ಲಾಸ್ಟಿಕ್ ಮೇಕಪ್ ಕಿಟ್ ನ ಮತ್ತೆ ಗ್ಲಾಸ್ ಬೌಲ್ಸ್ ನ ಈ ಕಟ್ಲರಿ ಅಂತ ಹೇಳ್ತೀವಿ, ಸೌಟ್ಗಳು ಮತ್ತೆ ಪ್ಲೇಟ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಮಾಡುವಂತ ಫ್ಯಾಕ್ಟ್ರಿ ಅದು. ಅದರಲ್ಲಿ ಪಾಲಿಸ್ಟೈರೀನ್ ಅಂತ ಏನ್ ಹೇಳ್ತೀವಿ ಅದು ಅಂಶ ಲೀಕ್ ಆಗಿದೆ ಅಂತ ಒಂದು ಸುದ್ದಿ ಇದೆ. ಇದು ಲಾಕ್ಡೌನ್ ಆಗಿ ಮೊನ್ನೆನೆ ಒಂದ್ ಮೂರ್ನಾಲ್ಕು ದಿವಸದಿಂದ ಈ ಫ್ಯಾಕ್ಟರಿ ಸ್ಟಾರ್ಟ್ ಮಾಡೋದ್ರಿಂದ ಸೇಫ್ಟಿ ಮೆಜರ್ಸ್ ಏನೋ ವ್ಯತ್ಯಾಸ ಆಗಿರಬಹುದೇನೋ ಅನ್ನೋದೊಂದು. ಇನ್ನೊಂದು ಏನಂದ್ರೆ ಎರಡು ಗಂಟೆ ಬೆಳಗಿನ ಜಾವ ಇದು ಆಗಿರುವಂತ ಸುದ್ದಿ ಇದೆ. ಸೊ ಹಂಗಾಗಿ ಜನ ಈ ಸಮ್ಮರ್ಗೆ ಹೊರಗಡೆ ಮಲಗ್ತಾ ಇದ್ದವರು ಮತ್ತೆ ಒಳಗಡೆ ಮಲಗ್ತಾ ಇರೋರಲ್ಲಿ ವ್ಯತ್ಯಾಸ ಇರುತ್ತೆ. ಒಳಗಡೆ ಗಾಳಿ ಸಹಜವಾಗಿ ಕಮ್ಮಿ ಇರ್ತದೆ, ಮನೆ ಒಳಗಡೆ ಗಾಳಿ ಆಡೋದು. ಸೊ ಅವರಿಗೆ ಜಾಸ್ತಿ ಎಫೆಕ್ಟ್ ಆಗಿರುವಂತದ್ದು, ಮತ್ತು ಫ್ಯಾಕ್ಟರಿ ಒಳಗಡೆ ಮತ್ತೆ ಈ ಇಮಿಡಿಯೇಟ್ ಸರೌಂಡಿಂಗ್ಸ್ ಇರೋರು ತುಂಬಾ ಎಫೆಕ್ಟ್ ಆಗಿದೆ. ಇದು ಸಾಮಾನ್ಯವಾಗಿ ಇದು ವಿಷಾನಿಲ್ಲ ಅಂತ ಏನ್ ಹೇಳ್ತೇವೆ, ಇದು ನಮ್ಮ ಈ ಎಪಿಥೀಲಿಯಂ ಅಂತ ಏನ್ ಹೇಳ್ತೇವೆ, ಮೂಗಲ್ಲಿ ಬಾಯಲ್ಲಿ ಏನಿರುತ್ತೆ ಆ ರೀತಿ ಯಾವ್ಯಾವ ಸರ್ಫೇಸಸ್ ಈ ಎಪಿಥೀಲಿಯಂ ಕವರೇಜ್ ಇರುತ್ತೆ ಅಲ್ಲಿಗೆ ಇದನ್ನ ಡಿಸ್ಟ್ರಾಯ್ ಮಾಡುತ್ತೆ. ಡಿಸ್ಟ್ರಾಯ್ ಮಾಡಿ ಅಲ್ಟಿಮೇಟ್ ಸ್ಟೇಜ್ ಅಲ್ಲಿ ಬ್ಲೀಡಿಂಗ್ ಸಹ ಆಗ್ಬಹುದು. ಯಾಕಂದ್ರೆ ಇದು ಮೂಗಲ್ಲಿ ನಮ್ಗೆ ಸುಮಾರು ಸಾರಿ ಗಾಯ ಆದಾಗ ಬ್ಲೀಡಿಂಗ್ ಹೆಂಗಾಗುತ್ತೆ ಮೂಗಲ್ಲಿ ಆಗಿರೋವಾಗ, ಅದೇ ರೀತಿ ಇದನ್ನ ಚೇಂಜಸ್ ಅನ್ನ ಇದು ಮಾಡುವಂತದ್ದು, ಉಂಟು ಮಾಡುವಂತದ್ದು. ಹಾಗಾಗಿ ಜನ ಒಂದು ಗಾಬರಿ ಆಗ್ಬಾರ್ದು. ಎರಡನೇದು ಸಿಂಪಲ್ ಮೆಥಡ್ ಇದಕ್ಕೆ ಏನಂತ ಹೇಳಿದ್ರೆ ಈ ಮಾಸ್ಕ್ ಗೆ ತೇವಾಂಶ ಮಾಡಿ ಅದನ್ನ ಮೂಗಿಗೆ ಬಾಯಿಗೆ ತಟ್ಕೊಂಡಾಗ ಆ ಗ್ಯಾಸ್ ನಮ್ಗೆ ಇನ್ಹೇಲೇಷನ್ ಕಮ್ಮಿ ಆಗ್ತದೆ. ಇದು ಮನೆಯಲ್ಲಿ ನಾವು ಗ್ಯಾಸ್ ಸಿಲಿಂಡರ್ ಲಿಂಕ್ ಆಗೋವಾಗ ಮಾಡೋವಾಗ ಫಸ್ಟ್ ಏಡ್ ಅಂತ ಹೇಳ್ತೇವೆ. ಈ ಬಟ್ಟೆಗೆ ತೇವಾಂಶ ಮಾಡಿದ್ರಂತ ಬಟ್ಟೆ ಮೂಗಿಗೆ ಬಾಯಿಗೆ ತಟ್ಕೋಬೇಕು, ಸೊ ದಟ್ ಆ ವಿಷಯನೆಲ್ಲ ನಾವು ಜಾಸ್ತಿ ಸೇರ್ಪಡೆ ಆಗಲ್ಲ. ಸೊ ಒಂದು ಜನ ಪ್ಯಾನಿಕ್ ಆಗ್ಬಾರ್ದು, ಯಾಕಂದ್ರೆ ನಾವು ಪ್ಯಾನಿಕ್ ಆದಾಗ ನಮ್ಮ ಉಸಿರಾಟದ ರೇಟ್ ಜಾಸ್ತಿ ಆಗ್ತದೆ. ಹಂಗಾಗಿ ನಾವು ಹೆಚ್ಚು ಹೆಚ್ಚು ಈ ವಿಶಾಲಿನೆಲ್ಲ ಸೇವಿಸಕ್ಕೆ ಇದು ಮಾಡ್ತೀವಿ. ಅಫ್ಕೋರ್ಸ್ ನಾವ್ ಇಲ್ಲಿ ಕುಂತು ಹೇಳೋದು ಬಹಳ ಸುಲಭ, ಇದು ಅಲ್ಲಿ ಜನ ಪ್ಯಾನಿಕ್ ಮಾಡಲ್ ಇರ್ತಾರೆ. ಈ ಹೆಲ್ತ್ ಎಜುಕೇಶನ್ ನಾವು ಸ್ಪ್ರೆಡ್ ಮಾಡುತ್ತೆ, ಅಲ್ಲಿ ನಿಧಾನಕ್ಕೆ ಸಮಾಧಾನವಾಗಿ ಉಸಿರಾಡಿ, ಜಾಸ್ತಿ ಏದುಸಿರು ಮಾಡಬೇಡಿ, ಗಾಬರಿ ಆಗ್ಬೇಡಿ, ಉಸಿರಾಟನ ಜಾಸ್ತಿ ಮಾಡಬಾರ್ದು ಈ ಟೈಮಲ್ಲಿ, ಮತ್ತೆ ತೇವಾಂಶ ಆಗಿರುವಂತ ಮಾಸ್ಕ್ ಅನ್ನ ಧರಿಸ್ಬೇಕು. ಸುಮಾರು ಜನ ಬೈಕ್ ಗಳಲ್ಲಿ ಕಾರ್ಗಳಲ್ಲಿ ಜನನ ಸಾಗಿಸ್ತಾ ಇದಾರೆ, ಅವರೆಲ್ಲರೂ ಅಷ್ಟೇ ತೇವಾಂಶ ಮಾಡಿರುವಂತದ್ದು ಹಾಕೋಬೇಕು. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಇದನ್ನ ನಾವು ಮೇಜರ್ ಆಗಿ ಸ್ಪ್ರೆಡ್ ಮಾಡ್ಬೇಕು. ಆ ಪ್ಯಾನಿಕ್ ಅಟ್ಯಾಕ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಉಸಿರಾಟ ತೊಂದ್ರೆ ಆಟೋಮೆಟಿಕ್ ಆಗಿ ಉತ್ಪತ್ತಿ ಆಗುತ್ತೆ. ಅಫ್ಕೋರ್ಸ್ ವಯಸ್ಸಾಗಿರೋರಿಗೆ, ಈ ಆಸ್ತಮಾ ಇರೋರಿಗೆ, ಈ ಸ್ಮೋಕರ್ಸ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ, ಹಿಮೋಪಿಡಿ ಅಂತ ಹೇಳ್ತೀವಿ, ಅವ್ರಗಳಿಗೆ ಇದು ಖಂಡಿತವಾಗ್ಲೂ ಹೆಚ್ಚಾಗಿ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇದು ಕಾಂಟ್ಯಾಕ್ಟ್ ಬರೋದು ಒಂದು ಸ್ಕಿನ್ ಗೆ ಮತ್ತೆ ಗಾಳಿಯಲ್ಲಿ ಲಂಗ್ಸ್ ಗೆ ಫಸ್ಟ್ ಪೋರ್ಟ್ ಆಫ್ ಎಂಟ್ರಿ ಇಲ್ಲ ಆಗೋದು. ಆಮೇಲೆ ಅದು ನಮ್ಮ ವಿಷಾನಿಲ್ಲ ಬ್ಲಡ್ ಗೆ ಎಂಟರ್ ಆದಾಗ ನಮ್ಮ ಬ್ರೈನ್ ಟಿಶ್ಯೂಗೆ ಜಾಸ್ತಿ ಎಫೆಕ್ಟ್ ಆಗಿ ಅಲ್ಲಿ ಅನ್ಕಾನ್ಸಿಯಸ್ ಆಗೋದು. ಸೊ ತುಂಬಾ ಜನ ನಾವು ಇಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ನಾವು ಅದು ಜನ ಹೇಳಿ ಸರ್ ಹೇಳಿ ಸರ್, ಸಂಪರ್ಕ ಕಡಿತವಾಗಿದೆ. ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಹೇಳ್ತಾ ಇದ್ರು ಅಲ್ಲಿ ಪ್ಯಾನಿಕ್ ಆಗದೆ ಹೋದ್ರೆ ಸ್ವಲ್ಪ ಮಟ್ಟಿಗೆ ತಡೆಗಟ್ಬೋದು. ಆಮೇಲೆ ಈ ಬಟ್ಟೆಗಳನ್ನ ಒದ್ದೆ ಮಾಡ್ಕೊಂಡ್ಬಿಟ್ಟು ಮುಖಕ್ಕೆ ಕಟ್ಕೊಂಡ್ರೆ ಒಳ್ಳೇದು, ಆ ರೀತಿಯಾದಂತ ಸೂಚನೆ ಈಗ ಆಲ್ರೆಡಿ ಹೋಗಿದೆ ಅಲ್ಲಿರುವಂತ ಜನರಿಗೆ. ಕಟ್ಕೊಂಡಂತ ಸಂದರ್ಭದಲ್ಲಿ ವಿಷಾನಿಲವನ್ನ ಸ್ವಲ್ಪ ಮಟ್ಟಿಗಾದ್ರೂ ನಾವು ತಡೆಗಟ್ಟುವಂತ ಪ್ರಯತ್ನವನ್ನ ಮಾಡಬಹುದು ಅಂತ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಆ ಸ್ಪಿರಿನ್ ಅನ್ನುವ ಒಂದು ವಿಷ ಅನಿಲ ಅದು ಸೋರಿಕೆ ಆಗಿರುವಂತ ಹಿನ್ನೆಲೆಯಲ್ಲೇ ಈ ರೀತಿಯಾಗಿ ಒಂದು ದೊಡ್ಡ ದುರಂತ ಸಂಭವಿಸಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತನಾಡ್ತಾ ಹೇಳ್ತಾ ಇದ್ದಂಥದ್ದು. ಗ್ಯಾಸ್ ದುರಂತವನ್ನ ಕಂಡು ಎಲ್ಲ ಕಡೆ ಸುಸ್ತಾಗಿ ಬೀಳ್ತಾ ಇದ್ದಂಥದ್ದನ್ನ ಕಂಡು ಕೂಡ ಅಲ್ಲಿನ ಜನ ಪ್ಯಾನಿಕ್ ಆಗಿ ಬೇರೆ ಬೇರೆ ಕಡೆ ಹೊರಟು ಹೋಗ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ದುರಂತ ಇನ್ನೂ ಹೆಚ್ಚಾಗಿ ಕಾಣಿಸ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ವಿ. ಸುಮಾರು 5,000 ಹೆಚ್ಚು